ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೆಕಾರ್ಡ್ಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಸಿಂಪಲಾಗಿ ವೆಜ್ ರೋಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ ಈ ವೆಜ್ ರೋಲ್ನ ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿನೇ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು, 1 ಕಪ್ ಆಗೋಷ್ಟು ಎಲೆಕೋಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಕ್ಯಾಬೇಜು, 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ, 1 ಈರುಳ್ಳಿನ ಈ ಥರ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ಅಷ್ಟೇ, 1 ಕ್ಯಾಪ್ಸಿಕಮ್ ಚಿಕ್ಕದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಫಾರಂ ಟೊಮೊಟೊ ಅಂದರೆ ಹುಳಿ ಟೊಮೊಟೊ ಅದು ಯೂಸ್ ಮಾಡ್ಕೋಬೋದು, ಇಲ್ಲ ಫಾರಂ ಟೊಮೊಟೊ ಅದು ಯೂಸ್ ಮಾಡ್ಕೋಬೋದು. 1-2 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ¼ ಕಪ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು, 1-2-3 ಟೇಬಲ್ಸ್ಪೂನ್ ಟೊಮೊಟೊ ಸಾಸ್ ಅದು ಟೊಮೊಟೊ ಕೆಚ್ಚಪ್ಪು, 1 ¼ ಟೀಸ್ಪೂನ್ ಅರಿಶಿನ, 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, 1 ¼ ಟೀಸ್ಪೂನ್ ಮೆಣಸಿನ ಪುಡಿ, 1 ¼ ಟೀಸ್ಪೂನ್ ಗರಂ ಮಸಾಲ ಪುಡಿ. ಹಾಗೆ ಇದು ಚಪಾತಿ ರೋಲ್ ಮಾಡೋದಕ್ಕೆ 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಚಾಟ್ ಮಸಾಲ ಇದು, ಸೊ ಇದು ಡಬ್ಬಿನಲ್ಲಿ ಇಟ್ಕೊಂಡಿದ್ದೀನಿ ಉದುರ್ಸೋಕ್ಕೋಸ್ಕರ. 1/2 ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡೂ ಮಿಕ್ಸ್ ಮಾಡಿ, ನಾರ್ಮಲ್ ಚಪಾತಿ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ರೋಲ್ಗೆ. ನೀವು ಬೇಕಂದರೆ ಬೇರೆ ಮೈದಾ ಹಿಟ್ಟು ಇಲ್ಲಾಂದರೆ ಬೇರೆ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ವೆಜ್ ಮಯೋನಿ ಸಾಸ್ ಇಟ್ಕೊಂಡಿದ್ದೀನಿ ನಾನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೊಂದು 3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ನೀವು ಮಕ್ಕಳು ಕೊಡೋದಾದರೆ ಹಸಿ ಮೆಣಸಿನ್ಕಾಯಿ ಫುಲ್ ಸ್ಕಿಪ್ ಮಾಡ್ಕೊಳ್ಳಿ, ಯಾಕಂದರೆ ಬಾಯಿಗೆ ಸಿಗುತ್ತೆ ಅದು. ದೊಡ್ಡವ್ರಿಗೆ ನೀವು ನಾರ್ಮಲಾಗಿ ಮಾಡ್ಕೊಂಡು ತಿನ್ನೋದಾದರೆ ಹಾಕ್ಕೊಬೋದು. ಸೊ ಮಕ್ಕಳು ಕೊಡೋದಾದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೇಡಿ, ಯಾಕಂದರೆ ಖಾರದ ಪುಡಿನ ಹಾಕ್ಕೊಬೋದು. ಇದಕ್ಕೆ ಈರುಳ್ಳಿ, ಕ್ಯಾಬೇಜು, ಮತ್ತು ಕ್ಯಾಪ್ಸಿಕಮು. ಇನ್ನೊಂದು ಫ್ರೆಂಡ್ಸ್, ನಾನು ಉದ್ದುದ್ದು ಕಟ್ ಮಾಡಿರೋದ್ರಿಂದ ನಿಮಗೆ ತಿನ್ನೋದಕ್ಕೆ ಸೂಪರಾಗಿರುತ್ತೆ, ಬಾಯಿಗೆ ಸಿಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ತಿನ್ನೋವಾಗನೇ ಅರ್ಧ ಎಲ್ಲ ಚೆಲ್ಲೋಗೋ ಥರ ಆಗುತ್ತೆ. ಹಂಗಾಗಿ ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂತರನೇ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ 1/2 ಟೇಬಲ್ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ. ಪ್ರತಿಯೊಂದೂ 1 ನಿಮಿಷ ಹಾಕಿ ಹುರ್ಕೋಬೇಕಾಗುತ್ತೆ. ಇವಾಗ 1 ನಿಮಿಷ ಹಾಕಿ ಹುರ್ಕೊಂಡಿದ್ನಲ್ಲ, ಇವಾಗ ಟೊಮೊಟೊನು ಕ್ಯಾರೆಟ್ ಹಾಕ್ಕೊತ ಇದ್ದೀನಿ. ಇದನ್ನು ಅಷ್ಟೇ ಜಸ್ಟ್ 1 30 ಸೆಕೆಂಡ್ ಇಲ್ಲ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕಾಗುತ್ತೆ. ಸೊ ಇವಾಗ ಸ್ಪೈಸಸ್ ಹಾಕ್ಕೊತ ಇದ್ದೀನಿ. ಸ್ಪೈಸಸ್ ನಾನು ಹೇಳ್ದಂಗೆ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ಮೆಣಸು ಪುಡಿ, ಗರಂ ಮಸಾಲೆ ಎಲ್ಲ ಹಾಕ್ಕೊತ ಇದ್ದೀನಿ. ಮತ್ತು ನೋಡಿ, ಟೊಮೊಟೊ ಕೆಚ್ಚಪ್ಪು ಜಸ್ಟ್ 1 ಟೇಬಲ್ಸ್ಪೂನ್ ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಇದನ್ನು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫುಲ್ಲು ಸಾಫ್ಟಾಗಿ ಕಲರ್ ಎಲ್ಲ ಚೇಂಜ್ ಆಗಬೇಕು, ನೋಡ್ತಾ ಇರ್ಬೋದು. ಇವಾಗ ಈ ಥರ ಫ್ರೈ ಆಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಇವಾಗ ರೆಡಿಯಾಗಿದೆ. ನೀವು ಇದನ್ನು ರೋಲ್ ಥರ ಕೂಡ ಮಾಡಿಕೊಡ್ಬೋದು, ಇಲ್ಲಾಂದರೆ ದೊಡ್ಡವ್ರಿಗೆ ನೀವು ಚಪಾತಿಗೆ ಪಲ್ಯ ಥರ ಕೂಡ ಕೊಡ್ಬೋದು, ಸೂಪರಾಗಿರುತ್ತೆ. ಇವಾಗ ರೋಲ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಚಪಾತಿ ಇಟ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ನೀವು ಚಪಾತಿನ ಗೋಧಿ ಹಿಟ್ಟದಾದರೂ ಯೂಸ್ ಮಾಡ್ಬೋದು, ಇಲ್ಲ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಎರಡೂ ಹಿಟ್ಟಾಕಿ ಮಿಕ್ಸ್ ಮಾಡಿ ಮಾಡ್ಕೋಬೋದು. ಇವಾಗ ನಾನು ಅದ್ರ ಮೇಲೆ ಏನು ಸ್ಟಫಿಂಗ್ ಇಕ್ಕಿದ್ದೀನಿ, ವೆಜಿಟೇಬಲ್ ಫ್ರೈ ಸ್ಟಫಿಂಗ್ ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಸೌತೆಕಾಯಿ, ಈರುಳ್ಳಿ, ಮನೇಲಿ ಏನಿದೆ ಆ ವಸ್ತುನ ಇಟ್ಕೊಂಡು ತಿನ್ಬೋದು, ಸೂಪರಾಗಿರುತ್ತೆ. ಟೊಮೊಟೊ ಕೂಡ ಹಾಕ್ಕೋಬೋದು ನೀವು, ಕ್ಯಾರೆಟ್ ತುರಿ ಕೂಡ ಹಾಕ್ಕೊಬೋದು ಹಸಿದು. ಇವಾಗ ಅದ್ರ ಮೇಲೆ ಒಂಚೂರು ಚಾಟ್ ಮಸಾಲ, ಉಪ್ಪು, ಮತ್ತು ಟೊಮೊಟೊ ಕೆಚ್ಚಪ್ ಹಾಕ್ಕೊತಿದ್ದೀನಿ. ಟೊಮೊಟೊ ಕೆಚ್ಚಪ್ ನೀವು ಚಪಾತಿಗೆ ಫುಲ್ಲು ಅರ್ಡ್ಕೋಬೋದು, ಆದರೆ ತುಂಬ ಓವರ್ ಅನಿಸುತ್ತೆ, ಅದು ತಿನ್ನೋಕ್ಕೆ ಇಷ್ಟ ಆಗೋ ಕೆಲವ್ರಿಗೆ ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಲೈಟಾಗಿ ಹಾಕ್ಕೊಂಡಿದ್ದೀನಿ. ಮಯೋನಿ ಸಾಸ್ ಕೂಡ ಅಷ್ಟೇ, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಸೊ ನಮ್ಮ ಮನೇಲಿ ಇರೋವಂಥ ವಸ್ತುನಲ್ಲೇ ನೀವು ಈ ಥರ ಒಂದು ಸ್ಪೆಷಲ್ ರೆಸಿಪಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ನೋಡೋಕ್ಕೆ ಇಷ್ಟಪಟ್ಟು ಅವರು ಇಸ್ಕೊಂಡು ತಿಂತಾರೆ, ಒಂದಲ್ಲ 2 ರೋಲ್ ತಿಂತಾರೆ. ಕೆಲವು ಮಕ್ಕಳು ಹೊರಗಡೆ ಊಟನೇ ತುಂಬ ಇಷ್ಟಪಡ್ತಾರಲ್ವ, ಅಂಥ ಮಕ್ಕಳಿಗೆ ಈ ಥರ ನೀವು ಮನೆಯಲ್ಲೇ ಹೊರಗಡೆ ಸಿಗೋ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಈ ರೋಲ್ ರೆಡಿಯಾಗಿದೆ. ಸೊ ಕಟ್ ಮಾಡಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೆಸಿಪಿನ ನೀವು ಚಪಾತಿ ಉಳಿದಿರುತ್ತಲ್ಲ ಅಂಥ ಟೈಮಲ್ಲಿ ಕೂಡ ಮಾಡ್ಕೊಬೋದು, ಮತ್ತು ಎಲ್ಲಾದರು ಹೊರಗಡೆ ಹೋದಾಗ ಕೂಡ ನೀವು ಮಾಡಿ ಎತ್ಕೊಂಡು ಹೋಗ್ಬೋದು. ಸೊ ತರಕಾರಿ ಎಲ್ಲ ಹಾಕಿ ಮಾಡಿರ್ತೀರಿ, ಮಕ್ಕಳಿಗೂ ಹೆಲ್ತಿಗೆ ಒಳ್ಳೆಯದು. ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಯಾವಾಗಾದರೂ ಒಮ್ಮೆ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.